ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಜಾಯಿಂಟ್ ಟು ಸ್ಯಾಂಡಲ್ವುಡ್ ನಾನು ನಿಮ್ಮ ಪ್ರೀತಿಯ ರೂಪೇಶ್ ಕುಮಾರ್ ಗೆಳೆಯರೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆಕ್ಟಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅನ್ಕೋತೀನಿ ಸೊ ನಾನು ಇವತ್ತು ಮತ್ತೆ ಒಂದು ಹೊಸ ಟಾಪಿಕ್ನೊಂದಿಗೆ ಬಂದಿದ್ದೀನಿ ಆಕ್ಟಿಂಗ್ ಮಾಡಬೇಕಾದ್ರೆ ಹೇಗೆ ಹೇಳಬೇಕು ಆ ಕಣ್ಣೀರನ್ನ ಹೇಗೆ ತರಬೇಕು ಅನ್ನೋದು ಕೆಲವೊಂದು ಟಿಪ್ಸ್ಗಳನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಕೆಲವೊಂದು ಸಂದರ್ಭಗಳಲ್ಲಿ ಅಂದರೆ ಕೆಲವೊಂದು ಆಡಿಷನ್ಗಳಲ್ಲಿ ಕೆಲವೊಂದು ದುಃಖಕರವಾದಂತಹ ಸನ್ನಿವೇಶಗಳಿರುತ್ತೆ ಅವಾಗ ನಾವು ಅಳಬೇಕಾದಂತಹ ಸನ್ನಿವೇಶ ಬರುತ್ತೆ ಈ ಒಂದು ಸೀರಿಯಲ್ ಅಲ್ಲಿ ಸಿನಿಮಾನಲ್ಲೂ ಕೂಡ ಇಂತಹ ಸಂದರ್ಭಗಳು ಬರುತ್ತೆ ಕೆಲವೊಂದು ಪ್ಯಾಥೋ ಸಾಂಗ್ ಅಂದ್ರೆ ಅಳುವಂತಹ ಸಾಂಗ್ಗಳು ಇರುತ್ತೆ ಆ ಸಾಂಗ್ ನಲ್ಲೂ ಕೂಡ ಈ ತರ ಅಳುವಂತಹ ಸಿಚುವೇಶನ್ಗಳು ಬರುತ್ತೆ ಸೊ ಸಾಮಾನ್ಯವಾಗಿ ಯಾರಾದರೂ ನಮ್ಮ ಹತ್ತಿರವಾದ ಸಂಬಂಧಿಕರು ತೀರು ಹೋದಾಗ ಅಥವಾ ನಾವು ತುಂಬಾ ಇಷ್ಟಪಟ್ಟಂತಹ ವಸ್ತು ಕಳೆದಾಗ ಅಥವಾ ನಾವು ಯಾರನ್ನ ತುಂಬಾ ಪ್ರೀತಿಸ್ತೀವೋ ಅವ್ರು ನಮ್ಮನ್ನ ಬಿಟ್ಟು ಹೋದಾಗ ಈ ಅಳುವಂತಹ ಸೀನ್ಗಳು ಅಳುವಂತಹ ಸಂದರ್ಭಗಳು ಬರೋದು ಸಾಮಾನ್ಯ ಈಗ ಕೆಲವೊಂದು ನಾನು ಟಿಪ್ಸ್ ಗಳನ್ನ ಹೇಳ್ಕೊಡ್ತೀನಿ ಮೊದಲನೇ ಟಿಪ್ಸ್ ಕಣ್ಣಿನ ರೆಪ್ಪೆಗಳನ್ನ ಬಡಿಬಾರದು ಅಂದ್ರೆ ಮುಚ್ಚಬಾರದು ಸ್ವಲ್ಪ ಹೊತ್ತು ಒಂದು ಪಾಯಿಂಟ್ ಔಟ್ ಅಂದ್ರೆ ಎಲ್ಲಾದ್ರೂ ಒಂದ್ ಕಡೆ ಪಾಯಿಂಟ್ ಮಾಡಿಬಿಟ್ಟು ನೀವು ಅದನ್ನೇ ನೋಡ್ತಾ ಕಣ್ಣು ರೆಪ್ಪೆಗಳನ್ನ ಯಾವುದೇ ಕಾರಣಕ್ಕೂ ಮುಚ್ಚಬೇಡಿ ಸ್ವಲ್ಪ ಹೊತ್ತು ಹಾಗೆ ಇಟ್ಕೊಳ್ಳಿ ಯಾವ ರೀತಿ ಅಂದ್ರೆ ಈ ರೀತಿ ಈ ರೀತಿ ಮಾಡುವುದರಿಂದ ಸ್ವಲ್ಪ ಹೊತ್ತು ಆದ್ಮೇಲೆ ನಿಮ್ಮಲ್ಲಿ ನಿಮ್ಮ ಕಣ್ಣೀರು ಆಟೋಮೆಟಿಕ್ ಆಗಿ ಬರುತ್ತೆ ಆಗ ಕಣ್ಣೀರು ಬರ್ತಿದ್ದ ಹಾಗೆ ಆ ಡೈಲಾಗ್ ನ ನೀವು ಡಿಲಿವರಿ ಮಾಡಬೇಕು ಆ ಇಮೋಷನ್ಸ್ ನಲ್ಲಿ ಆ ಫೇಷಿಯಲ್ ಎಕ್ಸ್ಪ್ರೆಷನ್ ನಲ್ಲಿ ಅದು ಏನಿದೆಯೋ ಆ ರೀತಿ ನೀವು ಆ ಡೈಲಾಗ್ ನ ಡಿಲಿವರಿ ಮಾಡಬಹುದು ಸೊ ಎರಡೇ ಟಿಪ್ಸ್ ಈ ರೀತಿ ಕಣ್ಣ ಹತ್ತಿರ ಅಂದ್ರೆ ಇಲ್ಲಿ ಹತ್ತಿರ ಈ ರೀತಿ ಪ್ರೆಸ್ ಮಾಡೋದ್ರಿಂದ ಸ್ವಲ್ಪ ಹೊತ್ತು ತುಂಬಾ ಲೈಟ್ ಆಗಿ ಪ್ರೆಸ್ ಮಾಡಬೇಕು ತುಂಬಾ ಲೈಟ್ ಆಗಿ ತರ ಲೈಟ್ ಆಗಿ ಪ್ರೆಸ್ ಮಾಡಿದಾಗ ಕಣ್ಣೀರು ಬರಕ್ ಶುರು ಆಗುತ್ತೆ ಕೆಲವೊಬ್ಬರಿಗೆ ಬೇಗ ಬರುತ್ತೆ ಕೆಲವೊಬ್ಬರಿಗೆ ಬೇಗ ಬರೋದಿಲ್ಲ ಸುಮಾರು ಹೊತ್ತು ಹಿಡ್ಕೋಬೇಕಾಗುತ್ತೆ ಅದಾದ್ಮೇಲೆ ಕಣ್ಣೀರು ಬರುತ್ತೆ ಕಣ್ಣೀರು ಬರ್ತಿದಾಗೆ ಡೈಲಾಗ್ ನ ಹೇಳ್ಬಿಡ್ಬೇಕು ನಿಮ್ಮ ಯಾವ ಸನ್ನಿವೇಶ ಇದೆ ಯಾವ ರೀತಿ ಇದೆ ಅದನ್ನ ತಿಳ್ಕೊಂಡು ಅದೇ ತರ ನೀವು ಆಕ್ಟಿಂಗ್ ಮಾಡಬೇಕು ಸೊ ಮೂರನೇ ಟಿಪ್ಸ್ ಈ ತುಂಬಾ ಬಾಲಿವುಡ್ ಆಕ್ಟರ್ ಗಳಾಗ್ಲಿ ಸ್ಯಾಂಡಲ್ವುಡ್ ಆಕ್ಟರ್ ಗಳಾಗ್ಲಿ ಇದನ್ನ ಈ ಟಿಪ್ಸ್ ನ ಬಳಸ್ತಾರೆ ಏನಪ್ಪಾ ಅಂದ್ರೆ ಯಾವುದಾದ್ರೂ ಅಹಿತಕರವಾದಂತ ಘಟನೆ ಅಂದ್ರೆ ಯಾವುದಾದ್ರೂ ಒಂದು ಘಟನೆಯನ್ನು ನಾವು ನೆನಪಿಸಿದಾಗ ನಮ್ಮ ಮನಸ್ಸು ನೋವುತ್ತೆ ನಮಗೆ ಅಳ್ಬೇಕನ್ಸುತ್ತೆ ಯಾವುದೋ ಒಂದು ದುಃಖಕರವಾದಂತ ಘಟನೆ ಇರುತ್ತೆ ಅದನ್ನ ನೆನಪಿಸ್ಕೊಳ್ಳಿ ತುಂಬಾ ಜನರಲ್ಲಿ ಅಂದ್ರೆ ಬೇರೆ ಬೇರೆ ತರ ಆದಂತ ಇಂತ ಅಹಿತಕರವಾದಂತಹ ಈ ಘಟನೆಗಳಿರುತ್ತೆ ದುಃಖ ಅಂದ್ರೆ ನಮ್ಮ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ ತುಂಬಾ ನೋವುತ್ತೆ ಮನಸ್ಸು ಅಂತಹ ಘಟನೆಗಳನ್ನ ನೆನಪು ಮಾಡ್ಕೊಳ್ಳಿ ಆ ಘಟನೆಗಳನ್ನು ನೆನಪು ಮಾಡ್ಕೊಳ್ತಿದ್ದಾಗೆ ನಿಮ್ಗೆ ಅಳಬೇಕನ್ಸುತ್ತೆ ಅವಾಗ ಕಣ್ಣೀರು ಆಟೋಮೆಟಿಕ್ ಆಗಿ ಬರುತ್ತೆ ಆವಾಗ ಕೊಟ್ಟಿರುವಂತಹ ಡೈಲಾಗ್ ಡೆಲಿವರಿನ ವಿತ್ ಎಕ್ಸ್ಪ್ರೆಷನ್ ನೀವು ಹೇಳ್ಬಿಡಿ ಸೊ ನಾಲ್ಕನೇ ಟಿಪ್ಸ್ ಬ್ರೀತ್ನ ಕಂಟ್ರೋಲ್ ಮಾಡ್ಕೊಂಡಾಗ ಅಂದ್ರೆ ಸ್ವಲ್ಪ ಸ್ವಲ್ಪ ಹೊತ್ತು ಹಿಡ್ಕೊಂಡಿರ್ಬೇಕು ನಾವು ಅದನ್ನ ಉಸಿರು ನಾವು ಬಿಡಬಾರದು ಉಸಿರನ್ನ ಒಳಗೆ ತಗೋಬೇಕು ಉಸಿರು ಒಳಗಡೆ ತಗೊಂಡಾಗ ನಮಗೆ ಇಲ್ಲಿ ಇಲ್ಲಿ ಸ್ವಲ್ಪ ಪ್ರೆಷರ್ ಬರೋಕ್ ಶುರು ಆಗುತ್ತೆ ಯಾವ್ದಾದ್ರು ಒಂದು ಪಾಯಿಂಟ್ ನ ನೋಟ್ ಮಾಡಿ ಎದುರುಗಡೆ ಎಲ್ಲಾದರೂ ಅಥವಾ ನಮ್ಮ ಬೆರಳನ್ನ ಹೀಗೆ ಹಿಡ್ಕೊಂಡು ಅದನ್ನೇ ನೋಡ್ತಾ ಇದ್ದಾಗ ಸ್ವಲ್ಪ ಹೊತ್ತಾದ್ಮೇಲೆ ಕಣ್ಣೀರು ಬರುತ್ತೆ ಇದಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಆ ಸಮಯದ ನಂತರನೇ ಕಣ್ಣೀರು ಬರುತ್ತೆ ಸೊ ಅವಾಗ ನೀವು ನಿಮ್ ಕೊಟ್ಟಿರುವಂತಹ ಡೈಲಾಗ್ ನ ನೀವು ಹೇಳಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬಹುದು ಅಪ್ಪ ಇಷ್ಟೆಲ್ಲ ಮಾಡಿದ್ರು ಕೂಡ ಟಿಪ್ಸ್ 1 ಟಿಪ್ಸ್ 2 ಟಿಪ್ಸ್ 3 ಟಿಪ್ಸ್ 4 ಮಾಡಿದ್ರು ಕೂಡ ನನ್ ಕಣ್ಣೀರು ಬರ್ತಾ ಇಲ್ಲ ಅಯ್ಯೋ ನಾನು ಒಳ್ಳೆ ಆಕ್ಟರ್ ಆಗಕ್ ಸಾಧ್ಯ ಇಲ್ಲ ಅಂತ ದಯವಿಟ್ಟು ಇಂಥ ಊಹೆನ ಮಾಡ್ಕೋಬೇಡಿ ಇಂಥ ಯೋಚನೆನ ಮನಸ್ಸಲ್ಲಿ ತರಬೇಡಿ ತುಂಬಾ ಸಿಂಪಲ್ ಟ್ರಿಕ್ಸ್ ನಾವು ಯೂಸ್ ಮಾಡ್ತೀವಿ ಇವತ್ತು ನಾಳೆ ಇತ್ತೀಚೆಗೆ ತುಂಬಾ ಜನ ಯೂಸ್ ಮಾಡ್ತಾರೆ ಯಾಕಂದ್ರೆ ಅಷ್ಟೊಂದು ಸಮಯ ಇರೋದಿಲ್ಲ ಆ ಸಂದರ್ಭಗಳಲ್ಲಿ ಏನಪ್ಪಾ ಮಾಡ್ತಾರೆ ಅಂದ್ರೆ ಐದನೇ ಟಿಪ್ಸ್ ಇದು ಏನಪ್ಪಾ ಮಾಡ್ತಾರೆ ಅಂದ್ರೆ ಗ್ಲೀಸರಿನ್ ನ ಯೂಸ್ ಮಾಡ್ತಾರೆ ಅಂದ್ರೆ ನಾವು ಎಲ್ಲಿ ಆಡಿಷನ್ ಅಲ್ಲಿ ಹೋಗ್ತೀವೋ ಅಥವಾ ಯಾವ ಶೂಟಿಂಗ್ ಸ್ಪಾಟ್ ಅಲ್ಲಿ ಇದ್ದಾಗ ಅಲ್ಲಿ ಮೇಕಪ್ ಮ್ಯಾನ್ ಇರ್ತಾರೆ ಅವ್ರಿಗೆ ಅವ್ರ ಹತ್ರ ನೀವು ಕೇಳಬೇಕು ಸರ್ ಅಳೋ ಸೀನ್ ಇದೆ ನಂಗೆ ಸ್ವಲ್ಪ ಗ್ಲೀಸರಿನ್ ಬೇಕು ಅಂತ ಆ ಗ್ಲೀಸರಿನ್ ಸ್ವಲ್ಪ ಸ್ವಲ್ಪ ಇಲ್ಲಿ ಈ ತರ
ಈ ತರ ಹಚ್ಕೊಂಡಿದ ತಕ್ಷಣ ಗಳ ಗಳ ಪಳ 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 ಅಂತ ಕಣ್ಣೀರ ಧಾರೆ ಶುರು ಆಗ್ಬಿಡುತ್ತೆ, ಅಳಕ್ ಶುರು ಮಾಡ್ಬಿಡ್ತೀರ. ಆದ್ರೆ ಸ್ವಲ್ಪ ಉರಿಯುತ್ತೆ, ಆ ಉರಿನ ನೀವು ತಡ್ಕೋಬೇಕು. ತಡ್ಕೊಂಡು ತಕ್ಷಣ ನೀವು ಮನೆಯಲ್ಲಿ ಮಾಡಕ್ ಹೋಗ್ಬಿಡಿ. ನೀವು ಆಡಿಷನ್ ಅಲ್ಲಿ ಹೋದಾಗ ಅಥವಾ ಶೂಟಿಂಗ್ ಅಲ್ಲಿ ಇದ್ದಾಗ ನೀವು ಮೇಕಪ್ ಮ್ಯಾನ್ ಅವ್ರ ಹತ್ರ ನೀವು ವಿಚಾರಿಸಿ, ಸರ್ ನನಗೆ ಈ ತರ ಕಣ್ಣೀರು ಬರಬೇಕು, ನಾನು ಎಷ್ಟು ಹಚ್ಕೋಬೇಕು, ಎಷ್ಟು ಅದು ಕ್ವಾಂಟಿಟಿ ಎಷ್ಟಿರ್ಬೇಕು ಅಂತ ಕೇಳಿ ಅವರೇ ನಿಮಗೆ ಸಹಾಯ ಮಾಡ್ತಾರೆ. ಕೆಲವೊಂದ್ಸಲ ನೀರು ಕೂಡ ಯೂಸ್, ಬರೀ ನೀರು, ನೀರಿನ ಡ್ರಾಪ್ಸ್ ಕೂಡ, ಅಂದ್ರೆ ತುಂಬಾ ಡೈಲಾಗ್ಸ್ ಇಲ್ಲ, ಸ್ವಲ್ಪ ಇದೆ, ಸುಮ್ಮನೆ ಸುಮ್ಮನೆ ಕಣ್ಣುಗಳು ಒದ್ದೆ ಆಗ್ಬೇಕು ಅಂದಾಗ ಒಂದು ಸಿಂಪಲ್ ಎರಡು ಡ್ರಾಪ್ಸ್ ಗಳನ್ನ ಕಣ್ಣೀರಿನ, ಅಂದ್ರೆ ನೀರು, ನಾರ್ಮಲ್ ನೀರನ್ನ ಕಣ್ಣಲ್ಲಿ ಹಾಕೊಳ್ತಾರೆ. ಅದು ಸಿಂಪಲ್, ಅದು ಸ್ವಲ್ಪ ಇಲ್ಲಿ ಕಣ್ಣೀರಿದ್ದಾಗೆ, ಇಲ್ಲಿ ಕಣ್ಣೀರು ಕಣ್ಣಲ್ಲಿ ಆಚೆ ಬರಲ್ಲ, ಅದು ಅಲ್ಲೇ ಇರುತ್ತೆ. ಆತರ ಸುಮ್ಮನೆ ಸ್ವಲ್ಪ ದುಃಖ ಆದಾಗ ಅದು ಆ ಟ್ರಿಕ್ಸ್ ನ ಯೂಸ್ ಮಾಡಬಹುದು. ಇದು ಬೆಸ್ಟ್ ಟಿಪ್ಸ್ ಇದೆ. ಏನಪ್ಪ ಅಂದ್ರೆ ನೀವು ಮೇಕಪ್ ಮ್ಯಾನ್ ಅವ್ರ ಹತ್ರ ಕೇಳಿ, ಅವರು ನಿಮ್ಗೆ ಖಂಡಿತವಾಗ್ಲೂ ಸಹಾಯ ಮಾಡ್ತಾರೆ, ಗ್ಲೀಸರಿಂಗ್ ಕೊಡ್ತಾರೆ, ಅವ್ರ ಹತ್ರ ಇದ್ದೇ ಇರುತ್ತೆ, ಯಾವಾಗ್ಲೂ ಇರುತ್ತೆ. ಸೊ ಅವ್ರು ನಿಮ್ಗೆ ಸಹಾಯ ಮಾಡ್ತಾರೆ. ಸೊ ಡಿಯರ್ ಫ್ರೆಂಡ್ಸ್, ಈ 5 ಟ್ರಿಕ್ಸ್ ನ ನೀವು ಯೂಸ್ ಮಾಡಿ ಕಣ್ಣೀರನ್ನ ಆಚೆ ತರಬಹುದು, ಆ ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗಿಬಿಟ್ಟು ಆ ಡೈಲಾಗ್ ನ ಡೆಲಿವರಿ ಮಾಡಬಹುದು. ಸೊ ಈ ಟಾಪಿಕ್ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಇನ್ನು ಯಾರು ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೇರೆ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವರಿಗೆ ಇದರಿಂದ ತುಂಬಾ ಯೂಸ್ ಆಗುತ್ತೆ. ನಾನು ನೆಕ್ಸ್ಟ್ ಮತ್ತೆ ಇನ್ನೊಂದು ಹೊಸ ಟಾಪಿಕ್ ಮಧ್ಯೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್.